ಆಕ್ಟೋಪಸ್ ನೀವೆಲ್ಲ ನೋಡಿರ್ತೀರಾ, ನಿಜವಾಗಿ ನೋಡದಿದ್ದರೂ ಸಿನಿಮಾಗಳಲ್ಲಿ ನೋಡಿರ್ತೀರಾ. ಇದರ ಬಗ್ಗೆ ಕೆಲ ಮಾಹಿತಿ ನೀಡುತ್ತೇವೆ. ಆಕ್ಟೋಪಸ್ ಅಂದರೆ ಏನು? ಆಕ್ಟೋಪಸ್ ಅಂದರೆ ಎಂಟು ಕಾಲುಗಳೆಂಬ ಅರ್ಥ ನೀಡುತ್ತದೆ. ಇದು ಗ್ರೀಕ್ ಶಬ್ದವಾಗಿದೆ. ಆಕ್ಟೋ ಎಂದರೆ ಎಂಟು, ಪಸ್ ಅಂದರೆ ಕಾಲುಗಳು ಎಂಬರ್ಥ ನೀಡುತ್ತದೆ. ಆಕ್ಟೋಪಸ್ ದೇಹದಲ್ಲಿ ಮೂಳೆಗಳೇ ಇಲ್ಲ ಮತ್ತು ಇದರಲ್ಲಿ ಮೂರು ಹೃದಯಗಳಿವೆ. ಇದರ ರಕ್ತ ನೀಲಿ ಬಣ್ಣದ್ದಾಗಿದೆ ಮತ್ತು ಸುಲಭವಾಗಿ ಇದು ತನ್ನ ಬಣ್ಣವನ್ನು ಬದಲಿಸಬಲ್ಲದು. ಇವುಗಳು ಡೈನೋಸರ್ಗಳಿಗಿಂತ ಹಿಂದಿನ ಪ್ರಜಾತಿಗಳಾಗಿವೆ. ಆಕ್ಟೋಪಸ್ ತನ್ನ ಕಾಲುಗಳನ್ನು ಈಜಲು ಮತ್ತು ಬೇಟೆಯಾಡಲು ಬಳಸುತ್ತದೆ. ಈ ಕಾಲುಗಳಲ್ಲಿ ರಂಧ್ರಗಳಿರುತ್ತವೆ. ಒಂದು ಕಾಲಿನಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ರಂಧ್ರಗಳು ಹೊಂದಿರುತ್ತದೆ ಮತ್ತು ಇದರ ಕಾಲುಗಳಿಂದ ವಾಸನೆಯನ್ನು ಗ್ರಹಿಸಬಲ್ಲವು. ಇದರ ದೇಹದ ಭಾಗ ಕತ್ತರಿಸಿ ಹೋದರೂ ಮರು ಅಂಗ ಹುಟ್ಟಿಕೊಳ್ಳುತ್ತದೆ. ಇವು ತಮ್ಮ ಜೀವನದ ಅವಧಿಯಲ್ಲೇ ಒಂದೇ ಬಾರಿ ಲೈಂಗಿಕ ಸಂಪರ್ಕವನ್ನು ಮಾಡುತ್ತವೆ. ಹೆಣ್ಣು ಆಕ್ಟೋಪಸ್ಗಳು 150,000 ಮೊಟ್ಟೆಗಳನ್ನು ಒಂದು ವಾರದಲ್ಲಿ ಇಡಬಲ್ಲವು. ಜಗತ್ತಿನಲ್ಲಿ ಆಕ್ಟೋಪಸ್ 300 ಪ್ರಜಾತಿಗಳು ಇವೆ. ಇವು ಸಮುದ್ರದ ಅತ್ಯಂತ ತಳಭಾಗದಲ್ಲಿ ಇರುತ್ತವೆ. ಭಯಂಕರವಾಗಿ ಕಾಣುವ ಈ ಜೀವಿಗಳನ್ನು ಸಿನಿಮಾದಲ್ಲಿ ಚಿತ್ರೀಕರಿಸಲಾಗಿದೆ. ಕನ್ನಡ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಒಂದು ಮುತ್ತಿನ ಕಥೆಯಲ್ಲಿ ಸಮುದ್ರದ ತಳದಿಂದ ಮುತ್ತನ್ನು ತರಲು ಹೋದಾಗ ಈ ಆಕ್ಟೋಪಸ್ನೊಂದಿಗೆ ಹೋರಾಡುತ್ತಾರೆ. ಇದನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆಹಾರದ ರೂಪದಲ್ಲಿ ಸೇವಿಸುತ್ತಾರೆ. ಒಂದು ಮೆದುಳು ಹೊಂದಿದ ಆಕ್ಟೋಪಸ್ ಬುದ್ಧಿಶಾಲಿಗಳಾಗಿವೆ. ಇದರ ಜೀವನ ಅವಧಿ 1-5 ವರ್ಷಗಳಾಗಿವೆ. 8 ಅಕ್ಟೋಬರ್ ರಂದು ವಿಶ್ವ ಆಕ್ಟೋಪಸ್ ದಿನಾಚರಣೆಯೆಂದು ಆಚರಿಸಲಾಗುತ್ತದೆ.